ನೋಡಿ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ನೀರಿನ ಸ್ವಚ್ಛತೆ ಮತ್ತು ಇದೆಲ್ಲ ನೋಡ್ಕೊಳ್ಳುವಂಥದ್ದು ಅಲ್ಲಿ ಸ್ಥಳೀಯ ನಗರಾಡಳಿತ, ನಗರಾಭಿವೃದ್ಧಿ ಇಲಾಖೆ ಮತ್ತು ಮುನ್ಸಿಪಾಲಿಟಿಗಳು. ಅದರಿಂದ ಆ ಒಂದು ವಿಚಾರದಲ್ಲಿ ಏನಾಗಿದೆ ತಿಳ್ಕೊಳ್ತೀವಿ, ಮತ್ತು ಅವ್ರಿಗೆ ಏನೇನು ಟ್ರೀಟ್ಮೆಂಟಿನ ಅವಶ್ಯಕತೆ ಏನಿದ್ರು ಕೂಡ ಖಂಡಿತವಾಗಿಯೂ ನಾವು ಅದನ್ನೆಲ್ಲವನ್ನು ಕೂಡ ಮಾಡಿಸ್ಕೊಡೋದಕ್ಕೆ ನಮ್ಮ ಇಲಾಖೆ ಖಂಡಿತ ಮಾಡ್ತದೆ. ಅಲ್ಲಿ ದಾವಣಗೆರೆಯಲ್ಲಿ ಒಳ್ಳೆಯ ನಮ್ಮ ಆಸ್ಪತ್ರೆಗಳು ಕೂಡ ಇದೆ, ಒಳ್ಳೆಯ ಫೆಸಿಲಿಟಿ ಎಲ್ಲ ಇದೆ ಅಲ್ಲಿ. ಆದ್ರಿಂದ ಅದ್ರ ಬಗ್ಗೆ ನಾನು ನೋಡ್ತೀನಿ. ಇನ್ನು ಉಳಿದಿರೋ ಬೇರೆ ಇನ್ನು ಸ್ಪಷ್ಟ ಮಾಹಿತಿಗಳು ತೊಗೊಂಡ ನಂತರ ನಾನು ಬೇಕಾದ್ರೆ ಹೇಳ್ತೀನಿ. ಆದರೆ ಅವ್ರಿಗೆ ಏನೇನು ಚಿಕಿತ್ಸೆಗೆ ಏನೇನು ನಾವು ಅಳವಡಿಸ್ಕೋಬೇಕು, ಮತ್ತು ಇದು ಹೇಗೆ ಅದು ಪ್ರಾರಂಭ ಆಯಿತು, ಈ ಏನಾದರೂ ನೀವು ಹೇಳ್ದಂಗೆ ಅದು ಟೆಸ್ಟ್ ಆಗಬೇಕು, ಕಾಲರನ ಏನೋ ಒಂದು ಟೆಸ್ಟ್ ಆಗಬೇಕು. ಅದು ಟೆಸ್ಟ್ ಮಾಡಿದ ನಂತರ ಕಲುಷಿತ ನೀರಾಗಿದ್ದರೆ ಅದನ್ನು ಅವರು ಸ್ಥಳೀಯ ಆಡಳಿತ ಸರಿಪಡಿಸ್ಕೋಬೇಕು. ಬೇರೆ ನಮ್ಮ ಇಲಾಖೆಯಿಂದ ಇನ್ನೇನಾದರೂ ಅದಕ್ಕೆ ಮಾಡುವಂಥದ್ದಿದ್ರೆ ಖಂಡಿತ ನಾವು ಮಾಡೋಣ. ಸರ್, ನಿಮ್ಮ ಇಲಾಖೆಯ ಡೈರೆಕ್ಟರ್ ಇವತ್ತು ರಿಟೈರ್ಡ್ ಆಗ್ತಿದ್ದಾರೆ, ಪ್ರಮೋಷನ್ ಲಿಸ್ಟ್ ಹಾಕಿದಾರಂತೆ, ಅದರಲ್ಲಿ ಇದ್ದ ಹೆಸರುಗಳನ್ನು ಕೈಬಿಟ್ಟು ಹೊಸ ಹೆಸರು ಸೇರ್ಪಡೆ ಆಗಿದೆ ಅಂತ ಒಂದು ಆರೋಪ ಇದೆ. ಇನ್ನೇ ನನಗೆ ಗೊತ್ತಿಲ್ಲ ಅಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಯಾಕಂದರೆ ನೀವು ಈಗ ಹೇಳ್ತಾ ಇದ್ದೀರಾ, ಸೊ ನಮ್ಮ ಹತ್ರ ಇನ್ನು ನನ್ನ ಹತ್ರ ಆ ರೀತಿ ಯಾವ ಮಾಹಿತಿ ಯಾವುದೂ ಇಲ್ಲ. ಟ್ರಾನ್ಸ್ಫರ್ ಲಿಸ್ಟ್ ಆಗಿದೆ ನೋಡಿ, ಯಾವುದೇ ಒಂದು ಟ್ರಾನ್ಸ್ಫರ್ ಲಿಸ್ಟ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಅದು ಒಂದು ರೂಲ್ಸ್ ಪ್ರಕಾರ, ಸೀನಿಯರಿಟಿ ಪ್ರಕಾರ ಎಲ್ಲ ಅದ್ರ ಪ್ರಕಾರ ಆಗಬೇಕು. ಸೊ ಅವ್ರು ಏನಾದರೂ ರೆಕಮೆಂಡ್ ಮಾಡಿದರೆ, ಅವರು ಆ್ಯಸ್ ಅ ಡೈರೆಕ್ಟರ್ ಅವ್ರ ಫೈಲ್ ರೆಕಮೆಂಡೇಷನ್ ಮಾಡಿದರೆ ಮಾಡೋದಕ್ಕೆ ರೈಟ್ಸ್ ಇರ್ತದೆ. ಅದರ ಲೋಪದೋಷಗಳಾಗಿದ್ದಲ್ಲೂ ನನಗೆ ಗೊತ್ತಿಲ್ಲ, ಅದನ್ನು ಆ ಥರ ಆಗಿದ್ದರೆ ನಾವು ಸರಿಪಡಿಸ್ಕೋಬೋದು, ಅದು ನೋಡ್ತೀನಿ ಏನು ಅಂತ. ಆಯ್ತು, ನನಗೆ ಅದ್ರ ಬಗ್ಗೆ ತಿಳ್ಕೊಳ್ತೀನಿ, ತಿಳ್ಕೊಂಡು ಹೇಳ್ತೀನಿ. ಸುಮ್ಮನೆ ನಾನು ಅದ್ರ ಬಗ್ಗೆ ಗೊತ್ತಿಲ್ಲದೇ ಮಾತಾಡೋಕ್ಕಾಗಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿದಾಗ ಅದು ನಮ್ಮ ಉದ್ದೇಶ ಏನು ಸರ್ಕಾರದ್ದು, ಯಾರಿಗೆ ಕಷ್ಟ ಇದ್ದರೆ ಅವರಿಗೆ ನೆರವಾಗಬೇಕು ಅಂತ ಅಷ್ಟೇ ತಾನೇ. ದಟ್ ಇಸ್ ಅದು ಅದರ ಅರ್ಥ ಅದೇನೇ, ಅದರ ಅರ್ಥ ಅದೇನೇ. ಯಾಕಂದರೆ ನಾವೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ಅದರ ಉದ್ದೇಶ ಏನಿರ್ತದೆ, ಯಾರಿಗೆ ಕಷ್ಟ ಇದೆ ಅವ್ರಿಗೆ ಸಹಾಯ ಆಗಬೇಕು. ಆ ಉದ್ದೇಶ, ಆ ಒಂದು ಮಾನದಂಡ ಅಡಿಯಲ್ಲೇ ನಾವು ಕೆಲಸ ಮಾಡಬೇಕು. ಅದನ್ನು ನಾನು ಇವತ್ತು ಮಾತಾಡ್ತಾ ಇರಬೇಕಾದ್ರೆ ಹೇಳಿದೆ, ಪ್ರಣಾಳಿಕೆ ನೀವು ಹೇಳಿದ ಪ್ರಕಾರ ಏನು ಸುಪ್ರೀಂ ಕೋರ್ಟ್ ಆದೇಶನ, ಪ್ರಣಾಳಿಕೆ ಹೇಳಿರೋದು ನಾವು ಮಾಡ್ತೀವಿ ಅಂತ. ಅದರ ಅರ್ಥ ಏನು? ಈಗ ನಾವು ಎಲ್ರಿಗೂ ಪಾಲಿಸ್ತೀವಿ, ಈಗ ನಾವು ಎಲ್ರಿಗೂ ಮನೆ ಕಟ್ಸಿ, ಆಯ್ತು, ಈಗ ಒಂದ್ ನಿಮಿಷ ನಾವು ಎಲ್ರಿಗೂ ಮನೆ ಕಟ್ಸ್ತೀವಿ ಅಂತ ಹೇಳೋಣ ಅಂತ ಇಟ್ಕೊಳ್ಳೋಣ. ನಾವು ಎಲ್ರಿಗೂ ಮನೆ ಕಟ್ಸಿ ಅಂತ ಹೇಳೋಣ ಇಟ್ಕೊಳ್ಳೋಣ. ಅದ್ರ ಅರ್ಥ ಏನು? ಯಾರ್ಯಾರು ಕಷ್ಟದಿದ್ದಾರೆ, ಬಡವರಿದ್ದಾರೆ, ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ. ಅದೇ ತಾನೇ ಅರ್ಥ? ಅದೇ ಥರ ನಮ್ಮ ಉದ್ದೇಶ ಏನು? ಯಾರು ಕಷ್ಟದಲ್ಲಿದ್ದಾರೆ, ಯಾರು ಬಡವರಿದ್ದಾರೆ, ಯಾರಿಗೆ ಸರ್ಕಾರದ ಸಹಾಯ ಅವಶ್ಯಕತೆ ಇದೆ ಅಂಥವ್ರಿಗೆ ಸರ್ಕಾರ ಸಹಾಯ ಮಾಡಬೇಕು. ಸೊ ಅಷ್ಟೇ ಇರುವಂಥದ್ದು, ಯಾವುದೇ ಸರ್ಕಾರದ ಯೋಜನೆ ಅದೇ ಉದ್ದೇಶ ಇರ್ತದೆ. ಯಾರಿಗೆ ಅಗತ್ಯ ಇಲ್ಲ ಅವ್ರಿಗೆ ಅದರ ಒಂದು, ಯಾರಿಗೆ ಅದರ ನೆಸೆಸಿಟಿ ಇಲ್ಲ ಅವ್ರಿಗೆ ಕೊಟ್ಟು ಏನು ಪ್ರಯೋಜನ ಇಲ್ಲ. ಅಷ್ಟೇ ನನಗೆ ಅದರ ಬಗ್ಗೆನೇ ಇವತ್ತು ಕೆ ಡಿ ಪಿ ಮೀಟಿಂಗ್ ಆಗಿದೆ. ನೋಡಿ ಏನು ನೋಡಿ, ಅವ್ರಿಗೆ ಎಲ್ಲಿ ಬೇಕಾದ್ರೂ ಹೋಗ್ಲಿ, ಎಲ್ಲಿ ಬೇಕಾದ್ರೂ ಓಡಾಡಲಿ. ಈಗ ಗಲಾಟೆ ಎಬ್ಸೋದ್ರಲ್ಲಿ ಯಾರು ಎತ್ತಿದ ಕೈ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ. ಆಯ್ತಾ, ಇಡೀ ದೇಶಕ್ಕೆ ಗೊತ್ತು ಅವರ ಉದ್ದೇಶಗಳೇನು ಅಂತ. ಸೊ ಈ ಗಲಾಟೆ ಹಬ್ಸುವಂಥದ್ದು, ಗಲಾಟೆ ಮಾಡಿಸುವಂಥದ್ದು, ಸುದ್ದಿಗಳು ಹಬ್ಸುವಂಥದ್ದು, ಇದೆಲ್ಲ ಅವರು ಎಕ್ಸ್ಪರ್ಟ್ಸು. ಸೊ ಅವ್ರಿಗೆ ಗೊತ್ತಿರಬೇಕು, ಐವನ್ ಅವ್ರ ಡಿಸೋಸಲ್ಲಿ ಕಾನೂನು ಪ್ರಕಾರ ಏನು ಪೊಲೀಸರು ಕ್ರಮ ತಗೊಳ್ಬೇಕು ಅವ್ರು ತಗೊಳ್ತಾರೆ. ಅದು ಎಫ್ ಐ ಆರ್ ಹಾಕೋದಕ್ಕೆ ಅದು ಅರ್ಹ ಒಂದು ಪ್ರಕರಣನ ಇಲ್ವಾ ಅಂತ. ಈಗ ಇವ್ರು ಯಾರು, ನಿಮ್ಮ ಬೆಳ್ತಂಗಡಿ ಶಾಸಕರು, ಅವರು ಏನೋ ಹೇಳಿಕೆಗಳೆಲ್ಲ ಕೊಟ್ಟಿದ್ರು ಇಂಡಿಪೆಂಡೆನ್ಸ್ ಡೇ ದಿನಾಚರಣೆ, ಅದ್ರ ಬಗ್ಗೆನೂ ಕಂಪ್ಲೇಂಟ್ ಹೋಗಿದೆ. ಅದೇನು ಎಫ್ ಐ ಆರ್ ಆಯ್ತಾ? ಆಗಿಲ್ಲ ತಾನೇ. ಯಾವುದು ಕಾಗ್ನಿಸಬಲ್ಲು, ಯಾವುದು ನಾನ್ ಕಾಗ್ನಿಸಬಲ್ಲು, ಅದ್ರ ಬಗ್ಗೆ ಅವರು ಆ್ಯಸ್ ಪರ್ ಲಾ ಹೋಗ್ತಾರೆ. ಬಿ ಜೆ ಪಿ ಹೇಳಿದ ತಕ್ಷಣ ಈಗ ಅವರು ಸ್ಟೇಷನ್ ನುಗ್ಗಿದಾಗ ಅದು ಎಫ್ ಐ ಆರ್ ಆಗುವಂಥ ಒಂದು ಕಂಪ್ಲೇಂಟು, ಎಫ್ ಐ ಆರ್ ಹಾಕಿದ್ರು, ಕೋರ್ಟ್ಗೆ ಹೋಗಿದೆ, ಕೋರ್ಟು ಕೂಡ ನಿಮ್ಮ ಅವ್ರ ಬೆಳ್ತಂಗಡಿ ಶಾಸಕರು ರಕ್ಷಣೆ ಕೊಡಲಿಲ್ಲ. ಇದರಲ್ಲಿ ಆ ಥರ ಏನೂ ಇಲ್ಲ. ಮತ್ತು ಕಲ್ ತೂರಾಟ ಮಾಡಿರೋರು ಯಾರು, ಹಿಂಸಾತ್ಮಕ ಘಟನೆ ಮಾಡಿರೋರು ಯಾರು, ಭಾರತೀಯ ಜನತಾ ಪಕ್ಷದವರೇ, ಅವರೇ ಮಾಡಿರ್ತಾರೆ. ಅವರೇ ಇನ್ಯಾರು, ಅವರೇ ಪಕ್ಷದವರು ಆಗಿರ್ಬೋದು, ಇಲ್ಲದೆ ಹೋದ್ರೆ ಅವರ ಒಂದು ಇಬ್ಬರನ್ನ ಅರೆಸ್ಟ್ ಮಾಡಿದಾರೆ ಅಂತಲ್ಲ, ಇಬ್ಬರನ್ನ ಅರೆಸ್ಟ್ ಮಾಡಿದಾರಲ್ಲ, ಯಾರು ಮಾಡಿದ್ದಕ್ಕೆ ಅವ್ರಿಗೆ ಹಿಡಿದಿದಾರಲ್ಲ. ಸೊ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾಗ್ತದಲ್ಲ.
ಅವ್ರು ಎಲ್ಲಿಯವರು, ಅವ್ರು ಏನು, ಅವ್ರು ಯಾರ ಜೊತೆ ಇರ್ತಾರೆ, ಏನು ಮಾಡ್ತಾರೆ, ಆ ಬ್ಯಾಕ್ಗ್ರೌಂಡ್ ಗೊತ್ತಾಗ್ತದಲ್ಲ. ಸೊ ಆ ಬ್ಯಾಕ್ಗ್ರೌಂಡ್ ಗೊತ್ತಾದಾಗ ಆಟೋಮೆಟಿಕಾಗಿ ನಾವೇನು ಹೇಳಬೇಕಾಗಿಲ್ಲ, ಅವರೇ ಅವ್ರು ಯಾರು ಅಂತ ಅವರೇ ಅವ್ರ ಬಾಯಿಂದನೇ ಬರ್ತ ಹೊರಗೆ ಬರ್ತದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.